ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕಾದಂಬರಿಗಾರ್ತಿ ಎಂಕೆ ಇಂದಿರಾ ಅವರ ಶತಮಾನದ ನೆನಪು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾದಂಬರಿಗಾರ್ತಿ ಎಂಕೆ ಇಂದಿರಾ ಅವರ ಬರಹದಲ್ಲಿ ಮಾನವತಾವಾದ ಇತ್ತು, ಬದುಕಿನಲ್ಲಿ ಮೌಲ್ಯಗಳಿದ್ದವು. ಅವರ ಸಾಹಿತ್ಯವನ್ನ ಓದುವಾಗ ಬಹಳ ಸೂಕ್ಷ್ಮತೆ ಅಗತ್ಯ ಎಂದು ಚಿಂತಕ ಎಸ್ಆರ್ ವಿಜಯಶಂಕರ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಎಂಕೆ ಇಂದಿರಾ ಅವರ ಶತಮಾನದ ನೆನಪು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಂಕೆ ಇಂದಿರಾ ಅವರು ಬರೆಯುತ್ತಿದ್ದ ಕಾಲಘಟ್ಟದಲ್ಲಿ ಹಿಂದೂ ಲಾ ಬಂತು. ಒಬ್ಬ ಹಿಂದೂ ಗಂಡಿಗೆ ಒಂದೇ ಹೆಣ್ಣು ಎಂಬ ಕಾನೂನು ಬಂದಾಗ ಹೆಂಗಸರಿಗೆ ಗಟ್ಟಿ ಶಕ್ತಿ ಸಿಕ್ಕಿತು, ಜೊತೆಗೆ ಸಂಸಾರವೂ ಗಟ್ಟಿಯಾಗ ಹೋಯಿತು. ಇಂದಿರಾ ಅವರು ಹೆಂಗಸಿನ ಧ್ವನಿಯಾಗಿ ಬರೆದರು, ಹೆಣ್ಣಿನ ಶಕ್ತಿಯನ್ನ ಬಿಂಬಿಸಿದವರು ಎಂದು ಹೇಳಿದರು. ನಾವು ಯಾವುದೇ ಒಂದು ಸಂಸ್ಕೃತಿಯನ್ನ ಒಪ್ಪಿಕೊಳ್ಳುವ ಮುನ್ನ ಅದನ್ನ ಪರೀಕ್ಷಿಸಬೇಕು, ಅದರಲ್ಲಿ ಸರಿ ತಪ್ಪುಗಳು ಅರಿಯಬೇಕು. ಇಂಥ ಕಾರ್ಯವನ್ನ ಎಂಕೆ ಇಂದಿರಾ ಮಾಡುತ್ತಿದ್ದರು ಎಂದರು. ಈ ಹಿಂದೂ ಲಾವನ್ನ ನೆಹರು ಸರ್ಕಾರ ತಂದ ಮೇಲೆ ಹಿಂದೂ ಲಾಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಮತ್ತು ನೆಹರುಗೆ ಬಹಳ ದೊಡ್ಡ ಚರ್ಚೆ ಆಗಿದೆ. ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಆವಾಗ ಒಂದು ಗಂಡಿಗೆ ಹಿಂದೂಗಳಲ್ಲಿ ಒಂದೇ ಹೆಣ್ಣು ಅಂತ ಹೇಳುವ ಕಾನೂನು ಬಂತು. ಈ ಕಾನೂನಿನ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೋರಾಟ ಇದೆ. ರಾಜಾರಾಮ ಮೋಹನ್ ರಾಯ್ ಸತಿಸಾಗಮನ ಪದ್ಧತಿಯನ್ನು ವಿರೋಧಿಸಿದಂದಿನಿಂದ ನಮ್ಮ ಸಮಾಜದಲ್ಲಿ ನಡೀತಾ ಬಂದಂತಹ ಪ್ರಗತಿಪರ ಹೋರಾಟದ ಒಂದು ಫಲ ಈ ಹಿಂದೂ ಲಾ. ಹಿಂದೂ ಲಾ ಬಂದ್ರೆ ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಅಂದ್ರೆ ಹಿರಿಯರ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಕ್ಕಲಿಕ್ಕೆ ಮತ್ತೆ 40 ವರ್ಷ ನಾವು ಹೋರಾಟ ಮಾಡಬೇಕಾಯ್ತು. ಆ ಸಮಾನತೆ ಬರಲಿಲ್ಲ. ಅಂತೂ ಹಿಂದೂ ಲಾದಲ್ಲಿ ಒಂದು ಗಂಡು ಒಂದು ಹೆಣ್ಣು ಮಾತ್ರ, ಮತ್ತು ಆ ಹೆಣ್ಣಿನ ಒಪ್ಪಿಗೆ ಇಲ್ಲದೆ ಇದನ್ನು ಮದುವೆ ಆಗುವಾಗಿಲ್ಲ ಇತ್ಯಾದಿ ಇತ್ಯಾದಿ ಕಾನೂನು ಅಂಶಗಳು ಬಂತು. ಆ ರೀತಿಯಲ್ಲಿ ಹೆಂಗಸರಿಗೆ ಸಿಕ್ಕಿದ ಗಟ್ಟಿ ಒಂದು ಶಕ್ತಿ ಇದೆಯಲ್ಲ, ಕಾನೂನಿನ ಮೂಲಕ ದಕ್ಕಿದ ಗಟ್ಟಿ ಶಕ್ತಿ, ಅದು ನಮ್ಮ ಸಂಸಾರದ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿ ಮಾಡಿತ್ತು. ಅದರ ಮುಂದೆ ಸಂಸಾರದಲ್ಲಿ ನಂಬಿಕೆ ಇಲ್ಲ ಅಂತ ಅದು ಕೊಟ್ಟಂತಹ ಸ್ವಾತಂತ್ರ್ಯ, ಅದು ಕೊಟ್ಟಂತಹ ಸಮಾನತೆ, ಅದು ಎಂಕೆ ಇಂದಿರಾ ಅವರ ಕಾರ್ಯಕ್ಕೆ ಅವರ ಬೆನ್ನ ಹಿಂದೆ ಇತ್ತು. ಪ್ರಾಧ್ಯಾಪಕಿ ಡಾ ಗೀತಾ ವಸಂತ್ ಮಾತನಾಡಿ, ಎಂಕೆ ಇಂದಿರಾ ಅವರು ತಮ್ಮ ಬದಲಾವಣೆಯಲ್ಲಿ ಶ್ರೀ ಚೈತನ್ಯದ ವಿಕಾಸಕ್ಕೆ ಒತ್ತು ಕೊಟ್ಟರು, ಮಹಿಳೆಯ ಬದುಕಿಗೆ ಬಲ ತುಂಬಿದವರು ಎಂದು ಹೇಳಿದರು. ಇಂದಿರಾ ಮಹತ್ವಾಕಾಂಕ್ಷಿ ಲೇಖಕಿ ಅಲ್ಲ, ಅಸ್ತಿತ್ವವಾದಿಯೂ ಅಲ್ಲ. ಬದಲಾವಣೆಯ ಆವೇಗ ಇರಲಿಲ್ಲ, ಬದಲಾಗಿ ಅವರ ಬರವಣಿಗೆ ತುಂಬಿಯ ನಿರ್ಮಲವಾದ ಚಲನೆಯಂತದ್ದು, ಬೆಳಕಿನಂತದ್ದು, ಶುಭ್ರ ಬೆಳಕಿನಂತದ್ದು. ನಿಧಾನ ಲಯದ ಬದಲಾವಣೆ ಅವರ ಬರಹದ ಶಕ್ತಿ ಎಂದು ಹೇಳಿದರು. ಮಹತ್ವಾಕಾಂಕ್ಷೆಯಿಂದ ಅವರು ಬರಲಿಲ್ಲ, ಅವರು ಅಸ್ತಿತ್ವವಾಗಿ ಲೇಖಕಿಯೂ ಅಲ್ಲ. ಅಸ್ತಿತ್ವದ ಬಗ್ಗೆ ಒಂದು ತೀವ್ರ ಕಾಳಜಿ, ಸ್ತ್ರೀಯ ಅಸ್ಮಿತೆಯ ಬಗ್ಗೆ ಅಸ್ತಿತ್ವದ ಬಗ್ಗೆ ಒಂದು ತೀವ್ರ ಆಲೋಚನೆ ಕೂಡ ಅವರಲ್ಲಿ ಇಲ್ಲ. ಮತ್ತೆ ಬದಲಾವಣೆಯ ಆವೇಗ, ಆವೇಶ, ವೇಗ ಇಲ್ಲ. ಸೊ ಎಲ್ಲ ಇಲ್ಲಗಳ ಮಧ್ಯೆ ಹಾಗಿದ್ದು ಏನಿದೆ ಎಂಕೆ ಇಂದಿರಾ ಅವರಲ್ಲಿ ಅಂದ್ರೆ, ಅವರ ಬರವಣಿಗೆ ಒಂದು ರೀತಿ ತುಂಗೆಯ ನಿರ್ಮಳವಾದ ಚಲನೆ ಅಂತದ್ದು. ಎಲ್ಲ ಸಣ್ಣ ಪುಟ್ಟ ಹೊಳೆಗಳನ್ನ ತೊರೆಗಳನ್ನ ಸೇರಿಸಿಕೊಂಡು ನಿಧಾನ ಶ್ರುತಿಯಲ್ಲಿ ನಿರ್ಮಳವಾಗಿ ಹರಿದು ತನ್ನ ಗುರಿ ಮುಟ್ಟುವ ತುಂಗೆಯ ಚಲನೆ ಅಂತದ್ದು. ಅಥವಾ ಇನ್ನೊಂದು ರೂಪಕವನ್ನ ಹೇಳೋದಾದ್ರೆ ಅದು ಬೆಳಕಿನಂತದ್ದು. ಬೆಳಕಿನಂತದ್ದು ಒಂದ್ ಬೆಳಕು ಹೇಗೆ ಪಸರಿಸುತ್ತದೆ ಅಂದ್ರೆ ಸಮಸ್ತ ಜೀವಲೋಕವನ್ನ ಅದು ಚೈತನ್ಯಮಯಗೊಳಿಸ್ತಾ ಬೆಳಕು ಪಸರಿಸ್ತಾ ಹೋಗುತ್ತೆ. ಅದಕ್ಕೆ ತಾನು ಬೆಳಕಾಗೋದ್ರ ಜೊತೆಗೆ ಸುತ್ತಲಿನ ಜೀವಲೋಕದ ವಿಕಾಸ ಮಾಡುವುದು. ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಜಯಶೀಲ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ, ಅಣ್ಣಮ್ಮ, ಪಿ ಚಂದ್ರಿಕಾ ಇತರರು ಇದ್ದರು. ತುಮಕೂರಿನ ಶಾಂತಿನಗರದ ರೈಲ್ವೆ ಅಂಡರ್ಪಾಸ್ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಒತ್ತಾಯಿಸಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಗಾಂಧಿನಗರಕ್ಕೆ ಸಂಪರ್ಕ ಕಲ್ಪಿಸುವ ಶಾಂತಿನಗರದ ಜಾಗದಲ್ಲಿ ಅಂಡರ್ಪಾಸ್ ನಿರ್ಮಿಸಬೇಕೆಂದು ಆಗ್ರಹಿಸಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡ ಕೆಪಿ ಮಹೇಶ್, ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಾಬಾ ಪ್ರಭಾಕರ್ ನೇತೃತ್ವದಲ್ಲಿ ಮಹಿಳೆಯರು ಸೇರಿದಂತೆ ನೂರಾರು ನಾಗರಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರೈಲ್ವೆ ಹಳಿ ದಾಟಲು ತುಂಬಾ ತೊಂದರೆಯಾಗುತ್ತಿದ್ದು ಕೂಡಲೇ ಅಂಡರ್ಪಾಸ್ ನಿರ್ಮಿಸಬೇಕೆಂದು ಆಗ್ರಹಿಸಿದರು. ಶಾಂತಿನಗರ, ಗುಡ್ಶೆಟ್ ಕಾಲೋನಿ, ಬನಶಂಕರಿ, ಸರಸ್ವತಿಪುರಂ ಹೀಗೆ ಹಲವು ಬಡಾವಣೆಗಳ ನಾಗರಿಕರು ಪ್ರತಿನಿತ್ಯ ರೈಲ್ವೆ ಹಳಿ ದಾಟಿ ಬರಬೇಕಾಗಿದ್ದು ಇದರಿಂದಾಗಿ ತ್ವರಿತವಾಗಿ ಅಂಡರ್ಪಾಸ್ ಆಗಬೇಕೆಂದು ಬಿಜೆಪಿ ಮುಖಂಡ ಕೆಪಿ ಮಹೇಶ್ ತಿಳಿಸಿದರು. ವಯೋರುದ್ರಗಿರಿ ಒಂದು ಫ್ಲೈಓವರ್, ಒಂದು ಸ್ಕೈವಾಕರ್ ಮಾಡಬೇಕು ಅಂತ ಒತ್ತಾಯವನ್ನು ಈ ಭಾಗದ ಜನತೆದಿದೆ. ಗಾಂಧಿನಗರ, ಶಾಂತಿನಗರ ಮತ್ತೆ ಬನಶಂಕರಿ ಮತ್ತೆ ಬೇರೆ ಸುತ್ತಮುತ್ತ ಸುಮಾರು 10-15 ಸಾವಿರ ಜನಕ್ಕೆ
ಇದರಿಂದ ಶಾಂತಿನಗರ ರೈಲ್ವೆ ಅಂಡರ್ಪಾಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ನಗರ ಬೃಹದಾಕಾರವಾಗಿ ಬೆಳೀತಾ ಇರುವಂತಹ ದೃಶ್ಯದಲ್ಲಿ ಸುಮಾರು ಈ ಭಾಗದ ಅಂದರೆ ಸಂಪರ್ಕ ರಸ್ತೆ 15,000 ಜನಕ್ಕೆ ತೊಂದರೆ ಆಗ್ತಾ ಇರೋದ್ರಿಂದ ತಕ್ಷಣವೇ ಈ ಕಾಮಗಾರಿಯನ್ನು ರೈಲ್ವೆ ಇಲಾಖೆ ಪೂರ್ಣಗೊಳಿಸಬೇಕು. ಮತ್ತೆ ಮಹಾನಗರ ಪಾಲಿಕೆ ಇದು ಗಾಂಧಿನಗರ ಮತ್ತೆ ಶಾಂತಿನಗರಕ್ಕೆ ಮಧ್ಯದಲ್ಲಿ ಏನು ರಸ್ತೆ ಇದನ್ನ ಸನ್ಮಾನ್ಯ ಇಂದಿನ ಶಾಸಕರಾದಂತಹ ಶಿವಣ್ಣ ಅವರು ಈ ಸಂಬಂಧ ಆಸಕ್ತಿ ವಹಿಸಿ ರಸ್ತೆಯನ್ನ ಬಿಡಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ಕಾಮಗಾರಿಯನ್ನು ಸಂಪರ್ಕ ರಸ್ತೆಯನ್ನು ಕೂಡಲೇ ಕಾಮಗಾರಿಯನ್ನು ಮಹಾನಗರ ಪಾಲಿಕೆ ಮುಂದುವರಿಸಬೇಕು ಅಂತೇಳಿ ಸಾರ್ವಜನಿಕ ಸುರಕ್ಷಾ ಸಮಿತಿ ಜಿಲ್ಲಾಧ್ಯಕ್ಷರ ಕೆಪಿ ಮಹೇಶ್ ಆಗಿ ನಾನು ಈ ರೈಲ್ವೆ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಇಲಾಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶಾಂತಿನಗರ ಹಾಗೂ ಸುತ್ತಮುತ್ತಲಿನಿಂದ ಪ್ರತಿನಿತ್ಯ 15,000 ಮಂದಿ ಗಾಂಧಿನಗರದ ಕಡೆಗೆ ಓಡಾಡುತ್ತಿದ್ದು ತ್ವರಿತವಾಗಿ ಫ್ಲೈಓವರ್ ಆಗಬೇಕೆಂದು ಆಗ್ರಹಿಸಿದರು. ಗಾಂಧಿನಗರಕ್ಕೆ ಸಂಪರ್ಕ ಕಲ್ಪಿಸುವ ಶಾಂತಿನಗರದ ರೈಲ್ವೆ ಗೇಟ್ ಅನ್ನು ರೈಲ್ವೆ ಇಲಾಖೆಯವರು 4 ವರ್ಷಗಳ ಹಿಂದೆಯೇ ಮುಚ್ಚಿದ್ದರಿಂದ ನೂರಾರು ಮಂದಿಗೆ ಸಾಕಷ್ಟು ತೊಂದರೆ ಉಂಟಾಯಿತೆಂದು ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಾಬಾ ತಿಳಿಸಿದರು. ರಸ್ತೆ ಇಲ್ಲ, ಯಾರಾದರೂ ಸಾವು ಅಂದ್ರೆ 1.5 ಕಿಲೋಮೀಟರ್ ಎದುರು ಮೇಲೆ ಎತ್ಕೊಂಡು ಹೋಗ್ಬೇಕು. ಅದಕ್ಕೂ ಕೂಡ ಇದರಲ್ಲಿ ರಸ್ತೆ ಇಲ್ಲ. ಅದೇ ಹಿರಿಯ ನಾಗರಿಕರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ, ರೈಲ್ವೆ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತೈತೆ. ಇಲ್ಲಿ ಸುತ್ತಮುತ್ತ ಆರೇಳು ಏರಿಯಾ ನಿವಾಸಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಶಾಂತಿನಗರ ಸುತ್ತ ಬರಬೇಕು. ಆದರೆ ಇಂತಹ ಸಂಬಂಧಪಟ್ಟ ಅಧಿಕಾರಿಗಳು ಇದು ಅತಿ ಶೀಘ್ರದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳ್ಳಬೇಕು. ಒಂದು ವೇಳೆ ಪೂರ್ಣಗೊಳಿಸಿದಂತ ಕಾರಣದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ಈ ಮಧ್ಯರೂಪದಲ್ಲಿ. ಶಾಸಕರು ಸಂಸದರು ಓಟಿಗಾಗಿ ಸುಳ್ಳು ಆಶ್ವಾಸನೆ ನೀಡುತ್ತಾ ಬಂದಿದ್ದಾರೆ ವಿನಃ ಯಾವುದೇ ಕೆಲಸಗಳಾಗಿಲ್ಲ. ಸಂಸದರು ಸಾಕಷ್ಟು ಬಾರಿ ಭೇಟಿ ನೀಡಿದ್ದರೂ ಇಲ್ಲಿಯವರೆಗೂ ಫ್ಲೈಓವರ್ ನಿರ್ಮಿಸಲು ಮುಂದಾಗಿಲ್ಲವೆಂದು ದೂರಿದರು. ಈ ಪ್ರತಿಭಟನೆಯಲ್ಲಿ ಸೈಯದ್ ನೂರ್ ಮೊಹಮ್ಮದ್ ರಫಿ, ನವಾಜ್ ಪಾಷಾ, ರಿಜ್ವಾನ್ ಪಾಷಾ, ಅಬ್ದುಲ್ ಮಾಜಿದ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನಲ್ಲಿ ಉತ್ತಮ ಅಭಿವೃದ್ಧಿ ಕೆಲಸಗಳಾಗುತ್ತಿವೆ. ಜಿಲ್ಲಾ ಕೇಂದ್ರದ ಮಟ್ಟದಲ್ಲಿ ಸೌಲಭ್ಯಗಳನ್ನು ತಿಪಟೂರು ನಗರಕ್ಕೆ ಒದಗಿಸಲಾಗುತ್ತಿದೆ ಎಂದು ಶಾಸಕ ಕೆ ಷಡಕ್ಷರಿ ಹೇಳಿದರು. ತಿಪಟೂರನ್ನು ಜಿಲ್ಲಾ ಕೇಂದ್ರ ಮಾಡಲು ಅಗತ್ಯವಾದ ಎಲ್ಲಾ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ತಾಲ್ಲೂಕಿನಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳಾಗಿವೆ ಎಂದು ಶಾಸಕ ಕೆ ಷಡಕ್ಷರಿ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಒಳಚರಂಡಿ ಕಾಮಗಾರಿಯ 2ನೇ ಹಂತದ ಕೆಲಸ ಈ ತಿಂಗಳ 27ರಿಂದ ಆರಂಭವಾಗುತ್ತಿದೆ ಎಂದರು. ಈ ಬಾರಿ ಉತ್ತಮ ಮಳೆಯಾಗುತ್ತಿದ್ದು ನೀರಿನ ಸಮಸ್ಯೆ ನಿವಾರಣೆಯಾಗುತ್ತಿದೆ. ನಗರಕ್ಕೆ ನಿರಂತರ ಕುಡಿಯುವ ನೀರಿನ ಯೋಜನೆಗೆ 250 ಕೋಟಿ ಹಾಗೂ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸಲು 500 ಕೋಟಿ ರು ಹಣ ಮಂಜೂರಾತಿ ಪಡೆಯಲಾಗಿದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಶಿವರ, ಗೌಡನಕಟ್ಟೆ, ಕರೀಕೆರೆ, ಮಾದಿಹಳ್ಳಿ, ಬೈರನಾಯಕನಹಳ್ಳಿ, ದಸರಿಘಟ್ಟ ಗ್ರಾಮಗಳಿಗೆ ಹಣ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಿದರು. ಹೊನ್ನವಳ್ಳಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ವಿವಿಧ ಕೆರೆಗಳಿಗೆ ನೀರು ಹರಿಸಲು ಪ್ರತ್ಯೇಕ ಪೈಪ್ಲೈನ್ ಅಳವಡಿಸಲಾಗುವುದು ಎಂದು ಶಾಸಕ ಕೆ ಷಡಕ್ಷರಿ ಹೇಳಿದರು. ನಗರದಲ್ಲಿ 8 ಕೋಟಿ ವೆಚ್ಚದ ಹೈಟೆಕ್ ಬಸ್ ನಿಲ್ದಾಣ, ನಗರಸಭೆ ಕಚೇರಿ ಸಂಕೀರ್ಣ, ಎಪಿಎಂಸಿ ಆಡಳಿತ ಕಚೇರಿ, ಹೈಟೆಕ್ ಲೈಬ್ರರಿ, ಪಾಲಿಟೆಕ್ನಿಕ್ ಕಾಲೇಜು ಮಂಜೂರಾಗಿದೆ ಎಂದು ತಿಳಿಸಿದರು. ಏತ ನೀರಾವರಿ ಮತ್ತೆ ಹೊನ್ನಳ್ಳಿ ಏತ ನೀರಾವರಿಗೆ ಈ ಐನ ಮುಂದಕ್ಕೆ ಹೋಗ್ತಕ್ಕಂಥದ್ರಲ್ಲಿ ನೀರನ್ನ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ. ಬಹುಶಃ ಈಗ ನಮ್ದು ಟೆಂಡರ್ ಆಗಿದೆ. ಇನ್ನೊಂದು ವಾರದಲ್ಲಿ ಶಿವರ, ಗೌಡನಕಟ್ಟೆ, ಕರಿಕೆರೆ, ಮಾದಿಹಳ್ಳಿ, ಬೈರನಾಯಕನಹಳ್ಳಿ, ದಸರಿಘಟ್ಟ ಇಷ್ಟನ್ನು ಟೆಂಡರ್ ಆಗಿದೆ. ಈಗ ಒಂದು ಮಾತ್ರ ಬೋರ್ಡಿಂದ ಅಪ್ರೂವಲ್ ಆಗ್ಬೋದು. ಅದು ಅಮೌಂಟ್ ಜಾಸ್ತಿ ಇರೋದ್ರಿಂದ 5 ಕೋಟಿಗಿಂತ ಜಾಸ್ತಿ ಹೋಗಿದೆ. ಅದನ್ನು ಬೋರ್ಡ್ನಲ್ಲಿ 5 ಮತ್ತು 5ಕ್ಕಿಂತ ಕಡಿಮೆ ಇರೋದಿಲ್ಲ. ಇಲ್ಲೇ ವ್ಯವಸ್ಥಾಪಕ ನಿರ್ದೇಶಕರ ಮಂದಿ ಕೊಡ್ತಾರೆ. ಅದರಿಂದ ಅದನ್ನು ಸ್ವಲ್ಪ ದಿವಸದಲ್ಲಿ ಪೂಜೆ ಮಾಡಿ ಕಾಮಗಾರಿ ಕೈ ಕಟ್ಟಿ ತಾಲ್ಲೂಕು ಪಂಚಾಯತಿ ಅಧ್ಯಕ್ಷ ಎನ್ಎಂ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಮುಖಂಡರಾದ ರವಿಕುಮಾರ್, ಚಿಕ್ಕಣ್ಣ, ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಕೊರಟಗೆರೆ ಪಟ್ಟಣ ಪಂಚಾಯತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು.
ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ ಅನುಸೂಚಿತ ಜಾತಿ ಮತ್ತು ಪಂಗಡ ಅನುದಾನ ಹಾಗೂ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಾಧ್ಯಮ ಪಟ್ಟಣ ಅಭಿವೃದ್ದಿ ಯೋಜನೆಯಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿತು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ದಿಯಿಂದ ರಾಜಧಾನಿ ಬೆಂಗಳೂರಿನ ಜನದಟ್ಟಣೆ ನಿಯಂತ್ರಣ ಸಾಧ್ಯ. ಈ ನಿಟ್ಟನಲ್ಲಿ ಮುಖ್ಯಮಂತ್ರಿಗಳು ಕೊರಟಗೆರೆಗೆ 8.71 ಕೋಟಿ ಅನುದಾನ ನೀಡಿದ್ದು ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದರು. ಜನವರಿಯಿಂದ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗುವುದು. ಬಡವರಿಗೆ ಕಡಿಮೆ ಖರ್ಚಿನಲ್ಲಿ ಊಟ ತಿಂಡಿ ನೀಡುವ ವ್ಯವಸ್ಥೆ ಇದಾಗಿದೆ ಎಂದ ಡಾ ಪರಮೇಶ್ವರ್, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಎಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದೆ ಎಂದರು. ಕಡಿಮೆ ಬೆಲೆಯಲ್ಲಿ ಊಟ ತಿಂಡಿ ಸಿಗಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದೀವಿ. 5 ರೂಪಾಯಿಗೆ ಬ್ರೇಕ್ಫಾಸ್ಟ್ ತಿಂಡಿ ಸಿಕ್ಕುತ್ತೆ, 10 ರೂಪಾಯಿಗೆ ಊಟ ಸಿಕ್ಕುತ್ತೆ, ಮಧ್ಯಾಹ್ನ ರಾತ್ರಿ ಒಂದು ಮತ್ತೆ 10 ರೂಪಾಯಿಗೆ ಊಟ. ನಾನು ಕೂಡ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ತಿಂಡಿ ತಿನ್ಕೊಂಡು ಬಂದಿದ್ದೀನಿ. 5 ರೂಪಾಯಿ ಕೊಟ್ಟು, 5 ರೂಪಾಯಿ ಕೊಟ್ಟು ತಿಂಡಿ ತಿನ್ಕೊಂಡು ಇಡ್ಲಿ ಚಟ್ನಿ ಸಾಕಷ್ಟು ಚಟ್ನಿ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಇಡ್ಲಿ 5 ಇಡ್ಲಿ ಕೊಡ್ತಾರೆ ಅಷ್ಟು, ಅನ್ನ ತಿನ್ಕೊಂಡು ಭಾಳ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ. ಜನ ಒತ್ತಾಯ ಮಾಡಿ, ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಏನು ಸ್ವಾಮಿ ಬರೀ ಬೆಂಗಳೂರಲ್ಲೇ ಮಾಡಿದ್ದೀರಾ, ನೀವು ಯಾಕೆ ನೀವು ದೇಶದಲ್ಲೆಲ್ಲ ಮಾಡಬಾರ್ದು? ಅದಕ್ಕೆ ಇವತ್ತು ಬೆಳಿಗ್ಗೆ ನಮ್ಮ ಸರ್ಕಾರ ತೀರ್ಮಾನ ತಗೊಂಡಿದೆ, ಇಡೀ 171 ತಾಲೂಕಿನಲ್ಲಿ ತಾಲೂಕು ಕೇಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಜನವರಿ 1 ತಾರೀಕಿನಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ. ಹೊರಟಗೆರೆಯಲ್ಲೂ ಕೂಡ ತಾಲೂಕು ಕಚೇರಿ ಹತ್ರ ಇಂದಿರಾ ಕ್ಯಾಂಟೀನ್ ಜನವರಿ 1 ತಾರೀಕಿನಿಂದ ಪ್ರಾರಂಭ. ಈ ವೇಳೆ ಪಟ್ಟಣದ ನಾಗರಿಕರಿಗೆ ಕಸದ ಬುಟ್ಟಿ ವಿತರಿಸಿದರು. ರಾಷ್ಟೀಯ ಕುಟುಂಬ ಯೋಜನೆ ಅಡಿ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿದ್ರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಎಲ್ಇಡಿ ಬಲ್ಬ್ಗಳನ್ನು ವಿತರಿಸಿ ಫ್ರೆಂಡ್ಸ್ ಗ್ರೂಪ್ ಸಂಸ್ಥೆ ಕೊಡುಗೆ ನೀಡಿದ ಪೊಲೀಸ್ ಚೌಕಿಯನ್ನು ಡಾ ಪರಮೇಶ್ವರ್ ಉದ್ಘಾಟಿಸಿದರು. ಸಂಸದ ಎಸ್ಬಿ ಮುದ್ದಹನುಮೇಗೌಡರು, ಶಾಸಕ ಸುಧಾಕರ್ ಲಾಲ್, ವಿಧಾನಪರಿಷತ್ ಸದಸ್ಯ ಕಾಂತರಾಜು, ತೆಂಗು ಮತ್ತು ನಾರು ಅಭಿವೃದ್ದಿ ಮಂಡಳಿ ಅಧ್ಯಕ್ಷ ವೆಂಕಟಾಚಲ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬರ್ಜೀಸ್ ಮುಖ್ತಿಯಾರ್, ಉಪಾಧ್ಯಕ್ಷ ಮಂಜುನಾಥ್, ಮುಖ್ಯಾಧಿಕಾರಿ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಸದಸ್ಯರು ಮತ್ತಿತರರು ಭಾಗವಹಿಸಿದ್ದರು. ಶಾಸಕ ಡಿ ನಾಗರಾಜಯ್ಯ ವಿರುದ್ದದ ವಿಡಿಯೋ ಅಪ್ಲೋಡ್ ಮಾಡಿದವರ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿ ಕುಣಿಗಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ ತಾಲೂಕಿನ ಹಿರಿಯ ರಾಜಕಾರಣಿ, ಮಾಜಿ ಸಚಿವ, ಹಾಲಿ ಶಾಸಕ ಡಿ ನಾಗರಾಜಯ್ಯ ಅವರನ್ನು ಬಿಜೆಪಿ ಕಾರ್ಯಕರ್ತರೆಂದು ತಿಳಿದ ಯುವಕರು ಶಾಸಕರನ್ನ ಅಶ್ಲೀಲ ಶಬ್ದಗಳಿಂದ ನಿಂದಿಸಿದ ವಿಡಿಯೋವನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿದೆ. ಹೀಗೆ ಅಪ್ಲೋಡ್ ಮಾಡುವ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಸಕರ ಕಚೇರಿ ಬಳಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್, ಮುಖಂಡ ಜಗದೀಶ್ ನೇತೃತ್ವದಲ್ಲಿ ಸಂಘಟಿತರಾದ 100 ಕಾರ್ಯಕರ್ತರು ತಾಲೂಕು ಕಚೇರಿವರೆಗೆ ಮೌನ ಮೆರವಣಿಗೆ ನಡೆಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಮಾತನಾಡಿ, ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವ ಎಪಿಎಂಸಿ ಸದಸ್ಯ ಹಾಗೂ ಬೆಂಬಲಿಗರು ಗ್ರಾಮ ಪಂಚಾಯಿತಿ ಮಾಡಬೇಕಾದ ರಸ್ತೆ ಅಭಿವೃದ್ದಿ ಕಾರ್ಯವನ್ನು ಶಾಸಕರಿಗೆ ತಳುಕು ಹಾಕಿ ಅಶ್ಲೀಲ ಶಬ್ದಗಳಿಂದ ನಿಂದಿಸಿದ ವಿಡಿಯೋವನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ಸಣ್ಣತನ ತೋರಿದ್ದಾರೆ. ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನ ತಾಲೂಕು ಗೌರವಿಸುತ್ತಿದೆ, ಆದರೆ ಸಂಸ್ಕೃತಿ ಸಂಸ್ಕಾರದ ಪಕ್ಷ ಎಂದು ಬಿಂಬಿಸಿಕೊಳ್ಳುವ ಬಿಜೆಪಿ ನಾಯಕ ಹಾಗೂ ಕಾರ್ಯಕರ್ತರು ಶಾಸಕರನ್ನ ಎದುರಿಸಲಾಗದೆ ಇಂತಹ ಕೃತ್ಯ ಎಸಗಿರುವುದು ಖಂಡನೀಯ. ಆರೋಪಿಗಳನ್ನ 24 ಗಂಟೆಯೊಳಗೆ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷ ಕೆಎಲ್ ಹರೀಶ್ ಮಾತನಾಡಿ, ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ, ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಜೆಡಿಎಸ್ ಕಾರ್ಯಕರ್ತರೇ ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾರೆ, ಮುಂದಾಗುವ ಯಾವುದೇ ಕ್ರಮಕ್ಕೆ ನಾವು ಹೊಣೆಯಾಗುವುದಿಲ್ಲ, ಈ ಬಗ್ಗೆ ಪೊಲೀಸರು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಏನಾದರೂ ಮಾಡಿ ನಾಗರಾಜಯ್ಯವ್ರ ಬಗ್ಗೆ ಸ್ವಲ್ಪ ಕೆಟ್ಟ ಸಂದೇಶವನ್ನು ನಾವು ಈ ತಾಲೂಕಿಗೆ ಜನತೆಗೆ ನೀಡಬೇಕು, ಸಾರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಕೆಲವು ಬಿಜೆಪಿ ಮುಖಂಡರುಗಳು ನಿನ್ನೆ ಏನು ಮನೆ ಶಾಸಕರ ಬಗ್ಗೆ ಬಹಳ ಒಂದು ಅವ್ಯಾಜ್ಯ ಶಬ್ದಗಳು, ಇವತ್ತೊಬ್ಬ ಅವರ ಮಗನಾಗಿ ನಿಜವಾಗ್ಲೂ ನನಗೆ ಬಹಳ ನೋವಾಗುತ್ತೆ. ನನ್ನ ತಂದೆ ಆ ವಿಡಿಯೋ ನೋಡಿದರೆ ನಾನು ಗೊತ್ತಿಲ್ಲ, ಆದರೂ ನಮ್ಮ ಬಿಜೆಪಿ ಮುಖಂಡರಾದಂಥ ಕೃಷ್ಣಕುಮಾರ ನಿಜವಾದ ಯೋಗ್ಯತೆ ಇವತ್ತು ತಾಲೂಕಿಗೆ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಕೃಷ್ಣಕುಮಾರ ಎಂತ ಒಬ್ಬ ನೀಚ ರಾಜಕಾರಣಿ,
ಕೃಷ್ಣಕುಮಾರ್ ಹಿಂಬಾಲಕಿ ಅಂತ ನೀಚ ರಾಜಕಾರಣಿಗಳು ಅನ್ನೋದು ಇವತ್ತು ಕೃಷ್ಣಕುಮಾರ್ ಇವತ್ತು ಅವ್ರ ಫಾಲೋಯರ್ಸ್ ಸಾಬೀತುಪಡಿಸ್ತಾ ಇದ್ದಾರೆ. ಇವತ್ತು ಕೃಷ್ಣಕುಮಾರ್ ಅವರ ಸ್ವಭಾವ ಹೆಂಗಿದೆ, ಕೃಷ್ಣಕುಮಾರ್ ಫಾಲೋಯರ್ಸ್ ಸ್ವಭಾವ ಹೆಂಗಿದೆ ಅಂತಂದ್ರೆ, ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಖಂಡಿಸಬಹುದು, ಏನ್ ಬೇಕಾದ್ರೂ ಮಾತಾಡಿದ್ರೆ ನಡೆಯುತ್ತೆ ಅಂತ ಕೃಷ್ಣಕುಮಾರ್ ಅವರು ತಮ್ಮ ಹಿಂಬಾಲಕರಿಂದ ಇವತ್ತು ನಾಗರಾಜ್ ಅವ್ರ ಬಗ್ಗೆ ಇವತ್ತು ಬಹಳ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದು ಎಲ್ಲೂ ಅಲ್ಲ, ಕೃಷ್ಣಕುಮಾರ್ ಊರಿನ ಪಕ್ಕದೇ ಊರಾದಂತ ಒಬ್ಬ ಪಕ್ಕ ಪಾರ್ಟಿ ಫಾಲೋಯರು, ಇಂಥ ಯುವಕರ ಕೈಯಲ್ಲಿ ಕುಡಿಸ್ಬಿಟ್ಟು ನಾಗರಾಜ್ ಅವ್ರ ಬಗ್ಗೆ ಅವ್ವ ಅಮ್ಮ ಅಕ್ಕ ಅಂತ ಏನ್ ಮಾತಾಡಿದ್ರು ಇವತ್ತು ಫೇಸ್ಬುಕ್ ಅಲ್ಲಿ. ಮೊದಲನೇದಾಗಿ ನಾನು ಹೇಳ್ತಿದ್ದೀನಿ ನೇರವಾಗಿ ಕೃಷ್ಣಕುಮಾರ್ ಅವ್ರಿಗೆ, ಇಂಥ ಕೀಳು ಮಟ್ಟದ ರಾಜಕಾರಣವನ್ನು ನೀವು ತೋರಿಸ್ಕೊಟ್ರೆ ನಾಗರಾಜಯ್ಯ ಏನು ಮಾಡಲ್ಲ, ನಾಗರಾಜಯ್ಯ ಆ ಎಲ್ಲ ಬುದ್ಧಿಯಲ್ಲ ಅಂತ ನಿವೇದನ. ಮುಖಂಡ ಜಗದೀಶ್, ಅಮಿತ್, ಬೆನ್ನಾವರ ಶೇಷ, ಅನ್ಸರ್ ಪಾಷಾ, ಶಿವಕುಮಾರ್, ಮಾರುತಿ, ವಿನಯ್ ಕುಮಾರ್, ಅತೀಶ್ ಅಹಮದ್ ಇತರರು ಇದ್ದರು. ವಿವಿಧೆಡೆ ಕಳ್ಳತನ ಮಾಡಿದ್ದ ಇಬ್ಬರು ಕಳ್ಳರನ್ನು ಬಂಧಿಸಿರುವ ಗುಬ್ಬಿ ಪೊಲೀಸರು ಆರೋಪಿಗಳಿಂದ ಕಳವು ಮಾಲನ್ನು ವಶಪಡಿಸಿಕೊಂಡಿದ್ದಾರೆ. ಗುಬ್ಬಿ ತಾಲೂಕು ಹಾಗೂ ಜಿಲ್ಲೆಯ ವಿವಿಧೆಡೆ ಕಳ್ಳತನ ಮಾಡಿದ್ದ 7 ಲಕ್ಷ ಮೌಲ್ಯದ 600 ಸಂಟ್ರಿಂಗ್ ಶೀಟ್, 1 ಟಾಟಾ ಎಸಿ ವಾಹನ ವಶಪಡಿಸಿಕೊಂಡು ಇಬ್ಬರು ಕಳ್ಳರನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯಾ ಪಿ ಗೋಪಿನಾಥ್ ಗುಬ್ಬಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಆರೋಪಿಗಳಿಬ್ಬರು ಬೆಂಗಳೂರು ಮೂಲದವರು, ಒಬ್ಬ ಕಾರು ಚಾಲಕ ತಮೀರ್, ಮತ್ತೊಬ್ಬ ಆಟೋ ಚಾಲಕ ಇಮ್ರಾನ್. ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು 1 ಟಾಟಾ ಎಸಿ ವಾಹನ, 7 ಲಕ್ಷ ಮೌಲ್ಯದ ಕಬ್ಬಿಣದ ಶೀಟ್ ಸೆಂಟ್ರಿಂಗ್ಗಳು ಹಾಗೂ ಟಾಟಾ ಎಸಿ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ತಾಲೂಕಿನ ಕಡಬ ಹೋಬಳಿ ರಾಯರಪಾಳ್ಯದ ನವೀನ್ ಮನೆಯ ಮುಂಭಾಗ ಇದ್ದ ಸೆಂಟ್ರಿಂಗ್ ಶೀಟ್ಗಳನ್ನು ಕದ್ದು ಸಾಗಿಸುವಾಗ ಕಡಬ ಬಸ್ ನಿಲ್ದಾಣದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮಾನದ ಮೇಲೆ ಪೊಲೀಸರು ವಿಚಾರಣೆ ನಡೆಸಿದಾಗ ತುಮಕೂರು ಅಕ್ಕಪಕ್ಕ ಇದೇ ರೀತಿ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಎಸ್ಪಿ ಹೇಳಿದರು. ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಕೌನ್ಸಿಲ್ ಇದ್ದಾಗ ಒಂದು ಗಾಡಿ, ಟಾಟಾ ಏಸ್ ಗಾಡಿ, ಅನುಮಾನಾಸ್ಪದವಾಗಿ ಪಾಸ್ ಆಗ್ತಾ ಇತ್ತು. ಇವರದ್ದು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಬಹಳ ಫಾಸ್ಟ್ ಆಗಿ ಹೋಗಿದೆ. ಸೊ ಇಬ್ರು ಫಾಲೋ ಮಾಡಿ ಅದು ಇಟ್ಕೊಂಡಿದೆ. ಅದರಲ್ಲಿ ಇಬ್ರು ಜನ, ತನ್ವೀರ್ ಮತ್ತು ಇಮ್ರಾನ್ ಅಂತ ಇಬ್ರು ಜನ ಇದ್ರು. ಅವರಿಗೆ ಮತ್ತೆ ಡೀಟೇಲ್ ಆಗಿ ವಿಚಾರಿಸಿದಾಗ ಅವರು ಪ್ರಾಪರ್ಟಿ ಅಫೆಂಡರ್ಸ್ ಅಂತ ಗೊತ್ತಾಯಿತು. ಮತ್ತೆ ಅವರ ಮೇಲೆ ನಾವು ಗುಬ್ಬಿ ಪೊಲೀಸ್ ಠಾಣಾ ಲಿಮಿಟ್ಸ್ ಅಲ್ಲಿ ಒಂದು ಗುಬ್ಬಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡಿ ಅದರ ಬೇಸಿಸ್ ಮೇಲೆ ಅವರಿಂದ ಈಗ 1 ಟಾಟಾ ಏಸ್ ಗಾಡಿ ಮತ್ತು ಸುಮಾರು 600 ಟೆಂಡರಿಂಗ್ ಶೀಟ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಈ 600 ಟೆಂಡರಿಂಗ್ ಶೀಟ್ಸ್ ಮೌಲ್ಯ ಬಂದು ಸುಮಾರು 7 ಲ್ಯಾಕ್ ವರ್ತ್ ಆಫ್ ಪ್ರಾಪರ್ಟಿ ಆಗ್ತದೆ. ಈ ಒಂದು ಇನ್ವೆಸ್ಟಿಗೇಷನ್ ಅನ್ನು ಅಡಿಷನಲ್ ಪಿ ಶೋಭಾ ರಾಣಿ ಅವರು ಉಸ್ತುವಾರಿ ನಡೆಸಿ DSP ಶಿರಾ ವೆಂಕಟೇಶ್ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ನಮ್ಮ CPI ಗುಬ್ಬಿ ಅವರು, ರಂಗಸ್ವಾಮಿ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಗಂಗಾಧರ್ ಮತ್ತು ಚೇರೂರು ಸಬ್ ಇನ್ಸ್ಪೆಕ್ಟರ್ ನದಾಪ, ಈ ಒಂದು ಇನ್ವೆಸ್ಟಿಗೇಷನ್ ಮತ್ತು ನಮ್ಮ ಎಲ್ಲ ಕ್ರೈಮ್ ಸ್ಟಾಫ್ ಸಿಬ್ಬಂದಿ ಅವರು ಸೇರಿ ಈ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸೊ ಈ ಎರಡು ಆರೋಪಿಗೆ ಸುಮಾರು 7 ಲ್ಯಾಕ್ ವರ್ತ್ ಆಫ್ ಪ್ರಾಪರ್ಟಿ ಮತ್ತು ಸುಮಾರು 600 ಸೆಂಟ್ರಿಂಗ್ ಶೀಟ್ಸ್ ವಿವಿಧ ತಾಲೂಕುಗಳಲ್ಲಿ ಸುಮಾರು 4-5 ಕಡೆ ಇವರು ಮಾಡಿದ್ದಾರೆ ಎಂದು ಈಗ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸುಮಾರು 4-5 ಪ್ರಕರಣಗಳು ನಮಗೆ ಇವತ್ತು ಪತ್ತೆಯಾಗಿದೆ. ಸೊ ಒಳ್ಳೆಯ ಕೆಲಸ ಅವರು ಮಾಡಿದ್ದಾರೆ. ಬಿಲ್ಡಿಂಗ್ ಕಟ್ಟಡಕ್ಕೆ ಶೀಟ್ ಸೆಂಟ್ರಿಂಗ್ ಹಾಕಿರುವುದನ್ನು ನೋಡಿಕೊಂಡು ಯಾರೂ ಇಲ್ಲದಾಗ ಕಳ್ಳತನವನ್ನು ಮಾಡುತ್ತಿದ್ದರು. ಕದ್ದ ಮಾಲನ್ನು ಬೆಂಗಳೂರಿಗೆ ಸಾಗಿಸಿ ಮಾರಾಟ ಮಾಡುತ್ತಿದ್ದ ಬಗ್ಗೆ ತಿಳಿದು ಬಂದಿದೆ. ಇನ್ನು 3 ಕಳ್ಳರು ನಾಪತ್ತೆಯಾಗಿದ್ದು ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕಿ ಶೋಭಾ ರಾಣಿ, ತುಮಕೂರು ಗ್ರಾಮಾಂತರ ಪೊಲೀಸ್ ಅಧೀಕ್ಷಕ ವೆಂಕಟೇಶ ನಾಯ್ಡು, CPI ರಂಗಸ್ವಾಮಿ, PSIಗಳಾದ TM ಗಂಗಾಧರ್, FK ನದಾಫ್, ಹನುಮಂತರಾಯಪ್ಪ, ಸಿಬ್ಬಂದಿಗಳಾದ ಚಂದ್ರಶೇಖರ್, ನಾರಾಯಣ್, ನವೀನ್, ರಂಗನಾಥ್ ಇತರರು ಉಪಸ್ಥಿತರಿದ್ದರು. ಮಧುಗಿರಿಯಲ್ಲಿ ಶಾಸಕ KN ರಾಜಣ್ಣ ಅವರು ಮನೆ ಮನೆಗೆ ಭೇಟಿ ನೀಡಿ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಪರಿಚಯಿಸಿದರು. ಶಾಸಕ KN ರಾಜಣ್ಣ ಅವರು ಮಧುಗಿರಿಯ 6ನೇ ವಾರ್ಡಿನಲ್ಲಿ ಕೊಳಚೆ ನಿರ್ಮೂಲನಾ ಅಭಿವೃದ್ದಿ ಮಂಡಳಿಯಿಂದ 34 ಮನೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಇಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ KN ರಾಜಣ್ಣ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಚುನಾವಣೆ ವೇಳೆ ನೀಡಿದ ಆಶ್ವಾಸನೆಗಳನ್ನು ಬಹುತೇಕ ಈಡೇರಿಸಿದೆ. ವಿವಿಧ ಸವಲತ್ತುಗಳು ಜನರಿಗೆ ತಲುಪುತ್ತಿದೆ. ಜನ ಕಾಂಗ್ರೆಸ್ ಪರ ಒಲವು ಹೊಂದಿದ್ದಾರೆ ಎಂದರು. ವಾಸ ಮಾಡತಕ್ಕಂತವರು ಎಲ್ಲ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರ ಒಂದು ಅನುಕೂಲಕ್ಕೆ ಈ ಒಂದು ಕಾಮಗಾರಿಯನ್ನು ತೆಗೆದುಕೋಬೇಕು ಅಂತೇಳಿ ಈ ಭಾಗದ ಮುಖಂಡರುಗಳೆಲ್ಲರೂ ಕೂಡ ನಮ್ಮ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಕೂತ್ಕೋಬಾರೆ. ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾ ನಾಯಕ್, ಪುರಸಭೆ ಮಾಜಿ ಅಧ್ಯಕ್ಷ MK ನಂಜುಂಡಯ್ಯ, ಸದಸ್ಯರಾದ MS ಚಂದ್ರಶೇಖರ್, ಅಯ್ಯೂಬ್ ಶ್ರೀನಿವಾಸ್, ಸತ್ಯನಾರಾಯಣ್, ಜುಬೇದಾಬಾನು ಮೊದಲಾದವರು ಭಾಗವಹಿಸಿದ್ದರು.
ಇದೇ ವೇಳೆ ಶಾಸಕ ಕೆಎನ್ ರಾಜಣ್ಣ ಅವರು ಈ ವಾರ್ಡಿನ ಮನೆ ಮನೆಗೂ ಭೇಟಿ ನೀಡಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ವಿವರಿಸುವ ಕಿರುಹೊತ್ತಿಗೆ ವಿತರಿಸಿದರು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡಲು ಅವಕಾಶ ನೀಡುವಂತೆ ಶಾಸಕರು ಕೋರಿದರು. ವಿಜಯಪುರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ನಾಗರಿಕರು ತೊಂದರೆಯನ್ನು ಅನುಭವಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಪಟ್ಟಣದ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನತೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಮೂರನೇ ವಾರ್ಡ್ಗೆ ಸೇರಿದ ವೆಂಕಟೇಶ್ವರ ಟಿವಿಎಸ್ ಶೋರೂಂ ಮುಂಭಾಗದ ಚರಂಡಿ ಬ್ಲಾಕ್ ಆಗಿ ನೀರು ಮುಂದೆ ಹರಿಯದೆ ತೊಂದರೆಯಾಗುತ್ತಿದೆ. ಸಾರ್ವಜನಿಕರ ದೂರಿಗೆ ಸ್ಪಂದಿಸಿದ ಪುರಸಭಾ ಮುಖ್ಯಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಮಾತನಾಡಿದ ಮುಖ್ಯಾಧಿಕಾರಿ ಅಮರನಾಥ್, ಈ ರೀತಿ ಸಾರ್ವಜನಿಕರೇ ತಮ್ಮ ಅಂಗಡಿ ಮುಂಗಟ್ಟುಗಳ ಸಮೀಪ ಸ್ವಚ್ಛತೆ ಕಾಪಾಡದೆ ಚರಂಡಿಗಳಲ್ಲಿ ಕಸ ಹಾಕಿ ಪುರಸಭೆಯ ಮೇಲೆ ದೂರುವುದು ಸರಿಯಲ್ಲ. ನಮ್ಮ ಪೌರ ಕಾರ್ಮಿಕರು ಮುಂಜಾನೆ ಬಂದಾಗ ತಮ್ಮ ಕಸವನ್ನು ಗಾಡಿಯಲ್ಲಿ ಹಾಕಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟವರ ಮೇಲೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ಈಗ ರಾತ್ರಿ ಮಳೆ ಬಿದ್ದು ಇಲ್ಲೆಲ್ಲ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ಎಲ್ಲ ನೀರೆಲ್ಲ ಸ್ವಲ್ಪ ಎಲ್ಲ ಮೋರಿ ನೀರೆಲ್ಲ ರಸ್ತೆಗಳ ಮೇಲೆ ಮತ್ತು ಇದನ್ನೆಲ್ಲ ಸ್ವಲ್ಪ ಮನೆಗಳ ಕಡೆ ಹೋಗಿದೆ. ಅದರಿಂದ ಬಂದು ಪರಿಶೀಲನೆ ಮಾಡಿದಾಗ ಎಲ್ಲ ಇಲ್ಲಿ ಪಕ್ಕಪಕ್ಕ ಅಂಗಡಿಗಳವರೆಲ್ಲ ಅವ್ರದ್ದೆಲ್ಲ ಕಸ ತಂದೆಲ್ಲ ಮೋರಿಗೆ ಸುರಿತಾ ಇದ್ದಾರೆ. ಅವ್ರಿಗೆಲ್ಲ ಈಗ ವಾರ್ನ್ ಮಾಡಿದ್ವಿ ಮತ್ತು ನೋಟಿಸ್ ಇಶ್ಯೂ ಮಾಡ್ತಾ ಇದ್ವಿ ಅವ್ರಿಗೆ. ಮತ್ತು ಇನ್ನೊಂದು ದಿನ ಏನಾದರೂ ಅವ್ರು ಇದೇ ರೀತಿ ಕ್ಲೀನ್ ಮಾಡ್ತಾ ಇದ್ದೀವಿ, ನಾನು ಮತ್ತೆ ಏನಾದರೂ ಅವ್ರು ಆಚೆ ಇದು ಮಾಡಿದಾಗ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ಅದೇ ಈ ರೀತಿ ಸಾರ್ವಜನಿಕರೆಲ್ಲ ಈ ರೀತಿ ಮಾಡಿದಾಗ ನಮಗೆ ಸುಮ್ಮನೆ ಪುರಸಭೆಗೆ ಮೇಲೆ ಇದು ಮಾಡ್ತಿರ್ತಾರೆ. ಸಾರ್ವಜನಿಕರು ಹಚ್ಕೊಬೇಕು ಸ್ವಚ್ಛತೆ ಬಗ್ಗೆ. ಈಗಾಗಲೇ ಸ್ವಚ್ಛತಾ ಅಭಿಯಾನ ಬೇರೆ ಮಾಡ್ತಾ ಇದ್ದೀವಿ, ಸ್ವಚ್ಛ ಭಾರತ್ ಬೇರೆ ಬಂದಿದೆ. ಸಾರ್ವಜನಿಕರು ನಮ್ದು ಬೆಳಗ್ಗೆ ಹೊತ್ತು ನಮ್ಮ ಗಾಡಿ ಬರುತ್ತೆ ಕಸ ತುಂಬಿಕೊಂಡು ಹೋಗುತ್ತೆ, ಅದನ್ನಲ್ಲಿ ಇಟ್ಕೊಂಡು ನಮಗೆ ಗಾಡಿ ಕೊಟ್ಟರೆ ಸರ್ ನಾವು ತೊಗೊಂಡೋಗ್ತೀವಿ. ಅದನ್ನು ಮಾಡೋದಿಲ್ಲ ಅಂದರೆ ಸಾರ್ವಜನಿಕರು ಸಹಕರಿಸಿಲ್ಲ ಅಂದರೆ ನಾವು ಎಲ್ಲನೂ ಮಾಡೋದಕ್ಕೆ ಸ್ವಲ್ಪ ತುಂಬ ತೊಂದರೆ ಆಗ್ತಾ ಇದೆ ನಮ್ಮ ಪುರಸಭೆಯಿಂದ ಎಲ್ಲ ಮಾಡಬೇಕು. ತಿಪಟೂರಿನಲ್ಲಿ ರೈತರ ಆದಾಯ ಕಲ್ಯಾಣ ವೃದ್ಧಿ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ಹುಲ್ಲಕಟ್ಟೆ ಗ್ರಾಮದಲ್ಲಿ ಕೃಷಿ ಇಲಾಖೆ, ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ, ಕಸ್ತೂರಿಬಾ ವೈದ್ಯಕೀಯ ಮಹಾವಿದ್ಯಾಲಯ ಆಶ್ರಯದಲ್ಲಿ ರೈತರ ಆದಾಯ ಹಾಗೂ ಕಲ್ಯಾಣಾಭಿವೃದ್ಧಿ ಯೋಜನೆ ಅಡಿ ರೈತರ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಕೃಷಿ ರಾಜ್ಯ ಬೆಲೆ ಆಯೋಗದ ಅಧ್ಯಕ್ಷ ಡಾ ಟಿಎನ್ ಪ್ರಕಾಶ್ ಕಮ್ಮರಡಿ ಕಾರ್ಯಕ್ರಮ ಉದ್ಘಾಟಿಸಿ ರೈತರ ಕೃಷಿ ಪದ್ದತಿಯಲ್ಲಿ ಮೂಲಗ್ರ ಬದಲಾವಣೆ ತರುವ ಉದ್ದೇಶದಿಂದ ಸರ್ಕಾರ ಹಲವಾರು ಯೋಜನೆ ಜಾರಿಗೆ ತಂದಿದೆ. ಅದರಲ್ಲಿ ಬೆಲೆ ಆಯೋಗವು ರೈತರ ಆದಾಯ ಮತ್ತು ಕಲ್ಯಾಣಾಭಿವೃದ್ಧಿ ಯೋಜನೆ ಪ್ರಮುಖವಾದದ್ದು ಎಂದರು. ರೈತರ ಆಶಯದಲ್ಲಿ ಹೆಚ್ಚಳ ಎನ್ನುವ ಕಲ್ಪನೆಯೊಂದಿಗೆ ರೂಪಿಸಲಾದ ಈ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಕಾರದಿಂದ ರೈತರ ಆದಾಯ ಹೆಚ್ಚಿಸಲು ನೆರವಾಗುತ್ತದೆ ಎಂದರು. ಸಮಗ್ರ ಕೃಷಿ ತಂತ್ರಜ್ಞಾನದ ಬಳಕೆ ಹಾಗೂ ಆದಾಯಕ್ಕೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ತಕ್ಕಂತೆ ಬೆಳೆ ಬೆಳೆಯುವ ಮೂಲಕ ರೈತರ ಆದಾಯ ಹೆಚ್ಚಿಸಲು ರಾಜ್ಯ ಸರ್ಕಾರ ಬೆಲೆ ಆಯೋಗ ರಚಿಸಿದೆ ಎಂದು ಹೇಳಿದರು. ಪ್ರಾಯೋಗಿಕವಾಗಿ 9 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಅವುಗಳಲ್ಲಿ ತಿಪಟೂರು ತಾಲೂಕಿನ ಹುಲ್ಲಕಟ್ಟೆ ಗ್ರಾಮ ಸೇರಿದೆ. ಗ್ರಾಮದಲ್ಲಿ ಕಚೇರಿ ತೆರೆದು ಮಣ್ಣು ಪರೀಕ್ಷೆ ನಡೆಸಿ ಸೂಕ್ತ ಬೆಳೆ ಬೆಳೆಯಲು ರೈತರಿಗೆ ಮಾರ್ಗದರ್ಶನ ನೀಡುವುದು ಎಂದು ಡಾ ಟಿಎನ್ ಪ್ರಕಾಶ್ ಹೇಳಿದರು. ಈ ಒಂದು ಹಿನ್ನೆಲೆಯಲ್ಲಿ ಆಗಿರತಕ್ಕಂಥ ಒಂದು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ. ಈಗ ತಾಯಂದಿರೆಲ್ಲ ಈಗಾಗಲೇ ಆರೋಗ್ಯ ತಪಾಸಣೆ ಮಾಡಿದ್ರಿ. ಪುರುಷರಿಗಿಂತ ಬಹುಶಃ ನೆನಪಿಲ್ಲದಂಗೆ ಯಾವ ಸಭೆಯಲ್ಲಿ ಕೂಡ ತಾಯಂದಿರು ಮುಂದೆ ಬಂದಿಲ್ಲ. ಅವರ ಹಿಂದೆ ಒಂದು 25 ಜನರ ಪಡೆ ಒಂದು ನೋಡಿ ಚಪ್ಪಳೆ ಸಿಟ್ಟಿದ್ರು. ಅವರಿಂದ ಈಗಾಗಲೇ ನಾನು ಹಲವಾರು ಕಡೆ ಕರ್ಕೊಂಡು ಹೋಗಿದ್ವಿ. ಬೆಂಗಳೂರಿಗೆ ಬಂದಿದ್ರು, ಅವರಿಗೆ 8 ಜಿಲ್ಲೆಗಳ ರೈತ ಜೊತೆಗೆ ಅವ್ರಿಗೆ ಸೇರುವಂತ ಅವಕಾಶ ಆಯಿತು. ಅವ್ರನ್ನ ನಾವು ಸದ್ಯದಲ್ಲೇ ಮಣಿಪಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಯುವಕರು ಮತ್ತು ಮಹಿಳೆಯರು ಎಲ್ಲ ಸೇರಿರ್ತಕ್ಕಂಥ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಆದಾಯವನ್ನು ದ್ವಿಗುಣ ಮಾಡ್ತೀವಿ, ತ್ರಿಗುಣ ಮಾಡ್ತೀವಿ, 5 ವರ್ಷದಲ್ಲಿ 4 ವರ್ಷದಲ್ಲಿ ಮಾಡ್ತೀವಿ ಹೇಳ್ತಕ್ಕಂಥ ಶಕ್ತಿ ನನಗಿಲ್ಲ. ಆದರೆ ಆದಾಯವನ್ನು ಯಾವ ರೀತಿ ಜಾಸ್ತಿ ಮಾಡಬಹುದು ಅನ್ನೋ ಎಲ್ಲ ಸಾಧ್ಯತೆಯನ್ನು ಪರೀಕ್ಷೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು, ವಾಸ್ತವಿಕ ಕಾರ್ಯಕ್ರಮ, ಪ್ರಾಕ್ಟಿಕಲ್ ಆದ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ನಾವು ಈ ಒಂದು ಹಳ್ಳಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಅವರು ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ಕೃಷಿಕರ ಬದುಕು ಹಸನಾಗಲು ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ರೈತರು ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ನಾನು ಸೇರಿ ನಮ್ಮ ಆರೋಗ್ಯದ ಬಗ್ಗೆ ಒಂದು ಉದಾಸೀನ ಮಣ್ಣಿನ ಬಗ್ಗೆ ಆರೋಗ್ಯ ಪದ್ಧತಿನ ಬೇರೆ ಇತ್ತು.
ಈಗ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ವೈಜ್ಞಾನಿಕವಾಗಿ ರಾಷ್ಟ್ರ ಮಟ್ಟದಾಗಿ ಬೆಳೆದ ನಂತರ ಯಾವ ರೀತಿ ಅಭಿವೃದ್ಧಿನ ಹೊಂದಬೇಕು ಮತ್ತೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು, ಮನುಷ್ಯನ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದು ವಿಷಯ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಾಕಷ್ಟು ಹಣ ವಿನಿಯೋಗ ಮಾಡೋದ್ರ ಮುಖಾಂತರ ಯೋಜನೆಗಳನ್ನು ಇಟ್ಟುಕೊಂಡಿದೆ. ಈ ಯೋಜನೆಗಳು ಸಫಲವಾಗಬೇಕಾದ್ರೆ ಅದರ ಫಲಾನುಭವಿಗಳು ಇದನ್ನ ಸರಿಯಾಗಿ ಸದುಪಯೋಗವನ್ನು ಬಳಸಬಹುದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ನಮಗೆ ನಮ್ಮ ಅಧ್ಯಕ್ಷ ಹೇಳ್ತಾರೆ ಒಂದು ಅರ್ಜಿ ಚೆಕ್ ಮಾಡ್ತಾರೆ, ಅದು ಆರೋಗ್ಯಕರವಾಗಿದೆ. ನೀವು 25 ವರ್ಷ ಅದಕ್ಕೆ ಅವಲಂಬಿಸಿದ್ದೆ, ಇನ್ನು 25 ವರ್ಷ ಅದನ್ನು ಏನ್ ತೊಂದರೆ ಎಲ್ಲ ಆರೋಗ್ಯ. ಕಸ್ತೂರಬಾ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶಂಕಾ ಎಂ ಚಿಕ್ಕಣ್ಣನವರು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಏಚನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಜಂಟಿ ಕೃಷಿ ನಿರ್ದೇಶಕಿ ರೂಪಾದೇವಿ, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದ ಸುಕನ್ಯಾ, ತೋಟಗಾರಿಕಾ ಇಲಾಖೆ ಕೃಷಿ ನಿರ್ದೇಶಕ ಆಂಜನೇಯ ರೆಡ್ಡಿ ಮೊದಲಾದವರು ಭಾಗವಹಿಸಿದ್ದರು. ಸರ್ಕಾರದ ಯೋಜನೆಗಳ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನಿಂದ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ಹೇಳಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿಗೆ ಅಭಿವೃದ್ಧಿ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಜಾರಿಯಾಗಿರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುವುದೆಂದು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನ ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್, ಗುಬ್ಬಿ ತಾಲೂಕು ಕುಂದರನಹಳ್ಳಿಯಲ್ಲಿ ತೀರ್ಥರಾಮೇಶ್ವರ ಪತ್ತಿನ ಸಹಕಾರ ಸಂಘ ಮತ್ತು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನ ಆಶ್ರಯದಲ್ಲಿ ಶಕ್ತಿಪೀಠ ಪ್ರತಿಷ್ಠಾಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಕುಂದರನಹಳ್ಳಿಯಲ್ಲಿ ಶಕ್ತಿಪೀಠ ಪ್ರತಿಷ್ಠಾಪನಾ ಪ್ರಧಾನ ಕಚೇರಿ ಆರಂಭಿಸಲಾಗುತ್ತಿದ್ದು ಇದಕ್ಕಾಗಿ ಬೃಹತ್ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಅತಿ ಹೆಚ್ಚು ಅನುದಾನ ಪಡೆದ ರಾಜ್ಯವಾಗಬೇಕೆಂಬ ದೃಷ್ಟಿಯಲ್ಲಿ ಅಭಿವೃದ್ಧಿ ಪೀಠ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಪೀಠದ ಮೂಲಕ ಮೆಂಬರ್ ಒನ್ ಯೋಜನೆಯಡಿಯಲ್ಲಿ ಸದಸ್ಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಎಲ್ಲಾ ನೆರವು ದೊರಕಿಸಲು ಶ್ರಮಿಸಲಾಗುವುದು. ಮೊದಲನೇ ಹಂತದಲ್ಲಿ ಹೆಚ್ಎಎಲ್ ಸ್ಮಾರ್ಟ್ ವಿಲೇಜ್ ಮತ್ತು ಗುಬ್ಬಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪೈಲಟ್ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಅಷ್ಟು ಸ್ಕೀಮ್ಗಳು ಆಗಿರ್ತವಾಗ ಅವನ್ನ ಇಂಪ್ಲಿಮೆಂಟ್ ಮಾಡಕ್ ಕೇಳೋದು ಇಲ್ಲ, ಹೇಳೋದು ಇಲ್ಲ, ಮಾಡೋದು ಇಲ್ಲ ಅಂತಕ್ಕಂಥದ್ದು ಅನಾಥವಾಗಿದೆ ಎಷ್ಟೋ ಸ್ಕೀಮ್ಗಳು. ಆ ರೀತಿ ಒಂದು ರೂರಲ್ಲೂ ಸಹ ಕೆಲಸ ಮಾಡಬೇಕು ಮತ್ತೆ ರಾಜ್ಯಕ್ಕೆ ಎಲ್ಲ ಸ್ಕೀಮ್ಗಳನ್ನ ತರಬೇಕು. ಕೇಂದ್ರದಲ್ಲಿ ನೋಡಿ ಬಹಳಷ್ಟು ದುಡ್ಡುಗಳು ಬಂದಿದೆ ಪೆಂಡಿಂಗ್ ಇಟ್ಕೊಂಡು ನಮ್ಮನ್ನೆಲ್ಲ ಡಿಪಾಸಿಟ್ಗೆ ಕುಂತವ್ರೆ ಹಲವಾರು ಕಾರಣಗಳಿಂದಾಗಿ. ಅಂಥವನ್ನೆಲ್ಲವನ್ನು ಈ ಗದಿಗೇಳಿಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇವಿಬ್ಬರಿಗೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರ ಇರಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಅವರಿಗೆ ಪಕ್ಕಾ ಮನವರಿಕೆ ಮಾಡಿಕೊಂಡಿರ್ತಕ್ಕಂಥದ್ದು, ಪಕ್ಕಾ ಡೇಟಾ ಕೊಡ್ತಕ್ಕಂಥದ್ದು, ಪ್ರತಿಯೊಂದು ಡೇಟಾನು ಈಗ ಆಧಾರ್ ನಂಬರ್ ಇದೆ ಇವಾಗ ಪಕ್ಕಾ. ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಕಾಂತರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕು ಜೋನಿಗರಹಳ್ಳಿ ಬಳಿ ಮಳೆ ನೀರಿನಲ್ಲಿ ಕೋಳಿಮರಿಗಳು ಕೊಚ್ಚಿಕೊಂಡು ಹೋಗಿ ನಷ್ಟವಾಗಿದೆ. ಕೊರಟಗೆರೆ ತಾಲೂಕು ಕೋಡಿತಿಮ್ಮನಹಳ್ಳಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ಕೆರೆಯೇರಿ ಒಡೆದ ಪರಿಣಾಮ 6,000 ಕೋಳಿಮರಿಗಳು ಸಾವನ್ನಪ್ಪಿವೆ. ತೋವಿನಕೆರೆ ಸಮೀಪ ಕೋಡಿತಿಮ್ಮನಹಳ್ಳಿ ಸೂಳೆಕೆರೆಯ ಅರವಿಂದ ಎನ್ನುವವರಿಗೆ ಸೇರಿದ 6,000 ಕೋಳಿಮರಿಗಳು ಸಾವನ್ನಪ್ಪಿವೆ. ಕಳೆದ ರಾತ್ರಿ ಸುರಿದ ಚಿತ್ತಮಳೆಯ ರಭಸಕ್ಕೆ ಜೋನಿಗರಹಳ್ಳಿ ಮರೇನಾಯಕನಹಳ್ಳಿ ಮಧ್ಯಭಾಗದ ಜಾರಗಿರಿ ಬಾರಿಯ ಕೆರೆಯೇರಿ ಒಡೆದು ಅಪಾರ ಪ್ರಮಾಣದ ನೀರು ಹೊರಹೋಗಿದೆ. ಈ ನೀರಿನ ರಭಸ ಹೆಚ್ಚಾಗಿ ಅರವಿಂದ್ ಅವರ ಕೋಳಿ ಫಾರಂಗೆ ನೀರು ನುಗ್ಗಿದ್ದರಿಂದಾಗಿ ಫಾರಂನಲ್ಲಿದ್ದ 6,000 ಕೋಳಿಮರಿಗಳು ಕೊಚ್ಚಿಕೊಂಡು ಹೋದವು. ಸುಮಾರು 1,00,000 ರೂಪಾಯಿ ನಷ್ಟವಾಗಿದೆ. ರಾತ್ರಿ ಸುಮಾರು 10:30 ಸ್ಟಾರ್ಟ್ ಆದ ಮಳೆಗೆ ತುಂಬ ಇದು ಭಾರಿ ಭೀಕರವಾದ ಮಳೆ ಬಂದು ಕಣುಪ್ಲು, ಮಾರಿಪಾಳ್ಯ ಮತ್ತು ಕಾವಲಮ್ಮನಕೆರೆ ಎಲ್ಲ ಕೋಡಿ ಬಿದ್ದು ಈ ಕಡೆ ಸುಳೆಕೆರೆಗೆ ಹರಿಬೇಕಾದ್ರೆ ಎಲ್ಲ ಹಳ್ಳ ಎಲ್ಲ ಏರಿಬಿಟ್ಟು ಈಚೆ ಹರಿದು ಕೋಳಿ ಶೆಡ್ಗೆಲ್ಲ ನೀರು ನುಗ್ಗಿಬಿಟ್ಟು ಸುಮಾರು 1,000 ಮರಿ ಬಿಟ್ಟಿದ್ವಿ. ಅಲ್ಲೇ 1 ಕೆಜಿ 200 ಗ್ರಾಮ್, 1 ಕೆಜಿ 300 ಗ್ರಾಮ್ ಬರ್ತಾಯಿದ್ವು. ಎಲ್ಲನೂ ನೀರು ಕುಡ್ಕೊಂಬಿಟ್ಟು ಎಲ್ಲ ಸತ್ತೋಗ್ಬಿಟ್ಟವೆ. ಮತ್ತು ಇದು ಡ್ರಿಂಕರ್ಸು ಫೀಡರ್ಸು ಎಲ್ಲ ತೇಲ್ಕೊಂಡು ಹೋಗ್ಬಿಟ್ಟವೆ. ಎಲ್ಲನೇ ಸುಮಾರು 1,00,000 ರೂಪಾಯಿ ಲಾಸ್ ಆಗೋಗ್ಬಿಟ್ಟಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.